ಹಲೋ ಚಿಲ್ಡ್ರನ್, ಮಕ್ಕಳೇ, ಇಂದು ನಾವು ನೀವು ಕಲಿತಿದ್ದ ಅಭ್ಯಾಸಗಳ ಪುನರಾವರ್ತನೆಯನ್ನು ಮಾಡೋಣ. ಮೊದಲಿಗೆ ರಿವಿಷನ್, ಫಾಸ್ಟ್ ರಿವಿಷನ್ ಅನ್ನು ಮಾಡೋಣ. ಮೊದಲನೇದಾಗಿ ಫಸ್ಟ್ ವೀಕ್ ಯಾವುದಾದರೂ ನಾಲ್ಕು ಅಕ್ಷರ ಪದ ಬರೆಯಿರಿ. ನೀವು ಯಾವುದಾದರೂ ನಾಲ್ಕು ಅಕ್ಷರ ಪದಗಳನ್ನು ಬರೆಯಬೇಕು. ನೀವು ಈಗಾಗಲೇ ಕಲಿತಿದ್ದೀರಿ ನಾಲ್ಕು ಅಕ್ಷರದ ಪದಗಳು. ನಾಲ್ಕು ಅಕ್ಷರ ಪದಗಳನ್ನು ಬರೆಯಿರಿ. ಬ ಡ ಗ ನ ಬಡಗಣ, ಏ ಕ ದ ಳ ಏಕದಳ, ಡ ಬ ಡ ಬ ಡಬ ಡಬ, ನ ಯ ನ ಳ ನಯನಳ, ಟ ಪ ಟ ಪ ಟಪ ಟಪ, ಗ ರ ಗ ಸ ಗರಗಸ, ಸ ರ ಸ ರ ಸರಸರ, ದ ರ ದ ರ ದರ ದರ, ಫ ಳ ಫ ಳ ಫಳ ಫಳ, ಉ ದ ಯ ದ ಉದಯದ. ಮಕ್ಕಳೇ, ನೀವು ನಾಲ್ಕು ಅಕ್ಷರದ ಪದಗಳು ಅಂದರೆ ನೀವು ಅಲ್ಲದೇ ಯಾವುದಾದ್ರೂ ನಾಲ್ಕು ಅಕ್ಷರದ ಪದಗಳನ್ನು ಬರೆಯಬೇಕು. ನಿಮಗೆ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ, ಬರೀ ಹೆಡ್ಡಿ ಕೊಡ್ತಾರೆ, ಯಾವುದಾದರೂ ನಾಲ್ಕು ಅಕ್ಷರ ಪದಗಳನ್ನು ಬರೆಯಿರಿ ಅಂತ ಹೇಳಿ. ಅದಕ್ಕೆ ನೀವು ಇದು ಅಲ್ಲದೇ ಯಾವುದಾದ್ರೂ ನಾಲ್ಕು ಅಕ್ಷರ ಪದಗಳನ್ನು ಬರುವಂಥ ಪದಗಳನ್ನು ಬರೆಯಬೇಕು. ಈಗ ಮುಂದೆ ಅನುಸ್ವಾರ ಪದಗಳನ್ನು ಬರೆಯಿರಿ. ಅನುಸ್ವಾರ ಪದಗಳನ್ನು ಬರೆಯಿರಿ. ಅನುಸ್ವಾರ ಪದಗಳು ಈಗಾಗಲೇ ನೀವು ಕಲ್ತಿದ್ದೀರಿ. ಅನುಸ್ವಾರ ಪದಗಳು ಕೂಡ ಅಂದರೆ ಇದು ಅನುಸ್ವಾರ ಚಿಹ್ನೆ, ಸಣ್ಣ ಚಿಕ್ಕ ಸೊನ್ನೆ ಇರುತ್ತಲ್ಲ, ಇದು ಅನುಸ್ವಾರ ಚಿಹ್ನೆ. ಅಂದ ಅಂದ, ನಾವು ಅನುಸ್ವಾರ ಪದಗಳು ಹೇಗೆ ಓದಬೇಕಂದ್ರೆ ಈ ಅಕ್ಷರದ ಮೊದಲನೇ ಅಕ್ಷರದ ಈ ಚಿಹ್ನೆಯ ಮೊದಲನೇ ಅಕ್ಷರದ ಜೊತೆಗೂಡಿಸಿಕೊಂಡು ಓದಬೇಕು. ಅಂದ, ಅಂಕ, ಚಂದ, ಕಂಬ, ಕಂಠ, ಶಂಖ, ಹಂಸ, ಪಂಪ, ರಂಗ, ಮಂಗ, ಹೀಗೆ ಅನುಸ್ವಾರ ಪದಗಳನ್ನು ನೀವು ಬರೆಯಬೇಕು. ಈಗ ಮುಂದೆ ಕೆಳಗಿನ ವೃತ್ತದಲ್ಲಿನ ಅಕ್ಷರಗಳನ್ನು ಆರಿಸಿ ಪದ ಬರೆಯಿರಿ. ಅಂದರೆ ಇಲ್ಲಿ ನಿಮಗೆ ಒಂದು ಸರ್ಕಲ್ ಕೊಡಲಾಗಿದೆ, ವೃತ್ತ ಕೊಡಲಾಗಿದೆ. ಸರ್ಕಲ್ ಅಂತೀವಲ್ಲ, ಈ ವೃತ್ತದಲ್ಲಿ ಕೆಲವೊಂದು ಅಕ್ಷರಗಳನ್ನು ಕೊಡಲಾಗಿದೆ. ಈ ಅಕ್ಷರಗಳನ್ನು ಆರಿಸಿಕೊಂಡು ನಾವು ಸರಿಯಾದ ಪದ ರಚನೆಯನ್ನು ಮಾಡಬೇಕು. ನೋಡಿ ಮಕ್ಕಳಿಗೆ, ವೃತ್ತದಲ್ಲಿ ಇರುವಂಥ ಅಕ್ಷರಗಳನ್ನು ತೆಗೆದುಕೊಂಡು ಪದವನ್ನು ಮಾಡಿರಿ. ರ ಸ ರ ಸ ರಸ, ರ ಸ ರಸ. ಹೇಳಿ ಮಕ್ಕಳ, ನೀವು ನೋಡಿ ಈ ವೃತ್ತದಲ್ಲಿರುವ ಅಕ್ಷರಗಳನ್ನು ಸೇರಿಸಿ ಆಯ್ದುಕೊಂಡು ನಾವು ಪದ ರಚನೆಯನ್ನು ಮಾಡಬೇಕು. ಮ ರ ಮರ, ಮ ರ ಮರ, ಜ ಪ ಜಪ, ಜ ಪ ಜಪ, ಪ ಟ ಪಟ, ಪ ಟ ಪ ಟ ಪಟ, ನ ಟ ನ ಟ ನಟ, ನ ಟ ನ ಟ ನಟ. ನೋಡಿ ಮಕ್ಕಳು, ಇಲ್ಲಿ ಇನ್ನ ಯಾವಾಗ ಜ ಗ ಜ ಗ ಜಗ, ಜ ಗ ಜಗ, ಕ ರ ಕರ, ಕ ರ ಕರ, ಕ ರ ಕರ, ಮ ಗ ಮಗ, ಮ ಗ ಮಗ, ಮ ಗ ಮಗ. ಹೀಗೆ ಹಲವಾರು ಪದಗಳು ರಚನೆಯಾಗ್ತವೆ. ನೀವು ವೃತ್ತದಲ್ಲಿನ ಅಕ್ಷರಗಳನ್ನು ಆರಿಸಿಕೊಂಡು ಪದಗಳ ರಚನೆಯನ್ನು ಮಾಡಬೇಕು. ಈಗ ಮುಂದೆ ಕೆಳಗೆ ಕೊಟ್ಟಿರುವ ಅಕ್ಷರಗಳಿಂದ ಪದ ಬರೆಯಿರಿ. ಇಲ್ಲಿ ಒಂದೊಂದು ಅಕ್ಷರಗಳನ್ನು ಕೊಡಲಾಗಿದೆ. ಇದರಿಂದ ಶುರುವಾಗುವ ಅಕ್ಷರಗಳು, ಇದರಿಂದ ಪ್ರಾರಂಭವಾಗುವ ಅಕ್ಷರಗಳಿಂದ ಪದಗಳನ್ನು ನಾವು ಬರೆಯಬೇಕು. ಇಲ್ಲಿ ಕ ಅಕ್ಷರ ಕೊಡಲಾಗಿದೆ. ಕ ಅಕ್ಷರದ ಪದ ಹೇಳಿ ಮಕ್ಕಳೇ. ಕಮಲ, ಕ ಅಕ್ಷರದ ಪದ ಕಮಲ. ಹ, ಹ ಅಕ್ಷರದಿಂದ ಶುರುವಾಗುವ ಪದ ಹವಳ, ಹವಳ. ಸ, ಸ ಅಕ್ಷರದಿಂದ ಪ್ರಾರಂಭವಾಗುವ ಪದ ಹೇಳಿ ಸಮಯ, ಸಮಯ.
ಪ್ರಾರಂಭವಾಗುವ ಪದ ಪಚನ. ಪಚನ. ನ ಅಕ್ಷರದಿಂದ ಪ್ರಾರಂಭವಾಗುವ ಪದ ನಯನ. ನ ಯ ನ. ನೀವೇನು ಮಾಡ್ಬೇಕು ಮಕ್ಕಳೇ, ಯಾವುದೇ ಒಂದು ಅಕ್ಷರ ಕೊಟ್ಟರೆ ಆ ಅಕ್ಷರದಿಂದ ಆರಂಭವಾಗುವಂತಹ ಪದಗಳ ರಚನೆಯನ್ನು ಮಾಡಬೇಕು. ಗ ಗಣಪ. ಸರಳ ಪದಗಳು ರ ರಸ, ಯ ಯಮ, ತ ತ ಅಕ್ಷರದಿಂದ ತಬಲ ತಬಲ, ಬ ಬ ಅಕ್ಷರದಿಂದ ಬಸವ. ಹೀಗೆ ಯಾವುದಾದ್ರೂ ಅಕ್ಷರ ಕೊಟ್ಟರೆ ಆ ಅಕ್ಷರದಿಂದ ಪ್ರಾರಂಭವಾಗುವಂತಹ ಪದಗಳನ್ನು ನೀವು ಬರೆಯಬೇಕು. ಈಗ ಕೆಳಗಿನ ಪದದ ಕೊನೆಯ ಅಕ್ಷರದಿಂದ ಪದ ರಚಿಸಿರಿ. ಅಂದರೆ ಮಕ್ಕಳಿಗೆ ನಾವು ಕೆಳಗೆ ಒಂದು ಪದವನ್ನು ಕೊಡಲಾಗಿದೆ. ಈ ಪದದ ಕೊನೆಯ ಅಕ್ಷರ ಯಾವುದು? ಚ. ಕೊನೆಯ ಅಕ್ಷರ ಚ. ಆರಂಭದ ಅಕ್ಷರ ಇಲ್ಲೂ ಚ ಇದೆ, ಆದರೆ ನೀವು ಕೊನೆಯ ಅಕ್ಷರ ಅಂದರೆ ಲಾಸ್ಟ್ ಅಕ್ಷರ ತಗೊಂಡು ಆ ಅಕ್ಷರದಿಂದ ಪದವನ್ನು ರಚನೆ ಮಾಡಬೇಕು. ಚ. ಚ ಅಕ್ಷರದಿಂದ ಪ್ರಾರಂಭವಾಗುವ ಪದ ಕೊನೆಯ ಅಕ್ಷರದಿಂದ ಚರಕ. ಚ ರ ಕ ಚರಕ. ಈಗ ಸ ಮ ಯ ಸಮಯ. ಈ ಪದದ ಕೊನೆಯ ಅಕ್ಷರ ಯಾವುದು? ಯ. ಈ ಪದದ ಕೊನೆಯ ಅಕ್ಷರ ಯ. ಯಮ. ಯ ಮ ಯಮ. ಈಗ ಗ ನ ಪ ಗಣಪ. ಈ ಗಣಪ ಪದದ ಕೊನೆಯ ಅಕ್ಷರ ಯಾವುದು? ಪ. ಗಣಪ ಪದ ಗಣಪ. ಈ ಪದದ ಕೊನೆಯ ಅಕ್ಷರ ಪ. ಪ ದ ಕ ಪದಾರ್ಥ. ಈ ಕೊನೆಯ ಅಕ್ಷರ ತೆಗೆದುಕೊಂಡು ಪದಗಳನ್ನು ನೀವು ರಚನೆ ಮಾಡಬೇಕು. ಭ ವ ನ ಭವನ. ಭವನ. ಈ ನ ಅಕ್ಷರ, ಈ ಭವನ ಪದದ ಕೊನೆಯ ಅಕ್ಷರ ನ. ಈ ಅಕ್ಷರದಿಂದ ಪ್ರಾರಂಭವಾಗುವ ಪದ ನಮನ. ನ ಮ ನ ನಮನ. ಈಗ ಸ ರ ಸ. ಈ ಸರಸ. ಸರಸ ಪದದ ಕೊನೆಯ ಅಕ್ಷರ ಯಾವುದು? ಸ. ಈ ಸ ಅಕ್ಷರದಿಂದ ಪ್ರಾರಂಭವಾಗುವ ಪದ ಸರ. ಸ ರ ಸರ. ಪ ದ ಕ ಪದಕ. ಈ ಪದಕ ಪದದ ಕೊನೆಯ ಅಕ್ಷರ ಯಾವುದು? ಕ. ಯಾವುದು ಈ ಪದಕ ಪದದ ಕೊನೆಯ ಅಕ್ಷರ? ಕ. ಕದ. ಕ ದ ಕದ. ಫ ಲ ಫಲ. ಫಲ ಪದದ ಕೊನೆಯ ಅಕ್ಷರ ಲ. ಈ ಲದಿಂದ ಆರಂಭವಾದ ಪದ ಲಯ. ಲಯ. ಏತ. ಏತ. ಕ ಅಕ್ಷರದಿಂದ ಪ್ರಾರಂಭವಾದ ಪದ ತಬಲ. ಕ ಬ ಲ ತಬಲ. ಮುಂದೆ ಅಂತ್ಯದಲ್ಲಿ ಸೂಕ್ತ ಅಕ್ಷರ ಸೇರಿಸಿ ಎರಡು ಅಕ್ಷರ ಪದ ಬರೆಯಿರಿ. ಅಂತ್ಯದಲ್ಲಿ ಅಂದರೆ ಕೊನೆಯಲ್ಲಿ. ಅಂತ್ಯ ಅಂದ್ರೇನು? ಕೊನೆಯಲ್ಲಿ ಏನು ಮಾಡಬೇಕು? ಅಕ್ಷರಗಳನ್ನು ಸೇರಿಸಿ ಎರಡು ಅಕ್ಷರದ ಪದ ರಚನೆ ಮಾಡಬೇಕು. ಇಲ್ಲಿ ನಿಮಗೆ ಕ ಅಕ್ಷರ ಕೊಡಲಾಗಿದೆ. ಕ ಮುಂದೆ ಒಂದು ಅಕ್ಷರ ಸೇರಿಸಿ ಸರಿಯಾದಂಥ ಪದ ಆಗಬೇಕು. ಇಲ್ಲಿ ದ. ಯಾವ ಅಕ್ಷರ ಬರೆಯೋಣ? ದ. ಇಲ್ಲಿ ಸ. ನ. ಈಗ ಈ ಪದಗಳನ್ನು ಸೇರಿಸಿಕೊಂಡು ಎರಡು ಅಕ್ಷರ ಪದ ರಚನೆ ಮಾಡಬೇಕು. ಕ ದ ಕದ. ಕ ದ ಕದ. ಕ ಸ ಕಸ. ಕ ಸ ಕಸ. ಕ ನ ಕಣ. ಕ ನ ಕಣ ಕಣ. ಇಲ್ಲಿ ನಾವು ಸರಿಯಾದಂಥ ಅಕ್ಷರಗಳನ್ನು ಸೇರಿಸಿಕೊಳ್ಬೇಕು. ಈ ದ ಬದಲಾಗಿ ನಾವು ಯ ಅಕ್ಷರ ಬರೆದರೆ ಯ ಅಕ್ಷರ ಬರೆದಂದ್ರೆ ಇದು ಕ ಏನು ಕಯ ಪದ ಆಗೋದಿಲ್ಲ. ನಾವು ಯಾವ ಪದಗಳು ಬರ್ತವೆ ಸರಿಯಾದಂಥ ಪದಗಳ ಉಚ್ಚಾರ ಮಾಡೋಕ್ಕೆ ಪದರಚನೆ ಸರಿಯಾದಂಥ ಅಕ್ಷರ ನಾವು ಸೇರಿಸಿಕೊಳ್ಳಬೇಕು. ಕ ದ ಕದ. ಕ ಸ ಕಸ. ಕ ಣ ಕಣ. ಹೀಗೆ ಇಲ್ಲಿ ಅಕ್ಷರಗಳನ್ನು ನಾವು ಪದ ಬರುವಂಥ ಅಕ್ಷರಗಳನ್ನೇ ತೆಗೆದುಕೊಳ್ಳಬೇಕು. ಕದ ಕಸ ಕಣ. ಇಲ್ಲಿ ಮ ಅಕ್ಷರ ಕೊಡಲಾಗಿದೆ. ಯಾವ ಅಕ್ಷರ ಕೊಡಲಾಗಿದೆ? ಮ. ಮ ಅಕ್ಷರ. ಈ ಮ ಮುಂದೆ ಯಾವ ಅಕ್ಷರ ತೆಗೆದುಕೊಳ್ಳಬೇಕು? ಸರಿಯಾದಂಥ ಪದ ಆಗುವ ಪದಗಳ ಅಕ್ಷರಗಳನ್ನೇ ನಾವು ತೆಗೆದುಕೊಳ್ಳಬೇಕು.
ಮಗ ಮಗ ಮಗ. ನಾವು ಮೂರು ಅಕ್ಷರ ತೆಗೆದುಕೊಳ್ಬಾರದು. ನಾವು ಯಾಕಂದ್ರೆ ಎರಡು ಅಕ್ಷರ ಪದ ಬರೀರಿ ಅಂತ ಹೇಳಿ ಹೇಳಿದ್ದೇನೆ. ಮ ರ ಮರ, ಮ ರ ಮರ, ಮ ನ ಮನ ಮನ, ಮ ನ ಮನ. ಈಗ ಇಲ್ಲಿ ನ ಅಕ್ಷರ ಕೊಡಲಾಗಿದೆ. ಈಗ ನ ಮುಂದೆ ಅಕ್ಷರಗಳನ್ನು ತೆಗೆದುಕೊಂಡು ಒಂದೊಂದು ಅಕ್ಷರಗಳನ್ನು ತೆಗೆದುಕೊಂಡು ಪದಗಳ ರಚನೆಯನ್ನು ಮಾಡಬೇಕು. ನ ನ ಗ ನ ಗ ನಗ, ನ ಗ ನಗ, ನ ರ ನರ, ನ ರ ನರ, ನರ, ನ ನ ಯ ನಯ, ನ ಯ ನಯ, ನ ಯ ನಯ. ಹೀಗೆ ನಾವು ಈ ಅಕ್ಷರಗಳ ಮುಂದೆ ಒಂದೊಂದು ಅಕ್ಷರ ತೆಗೆದುಕೊಂಡು ನಾವು ಎರಡಕ್ಷರ ಪದಗಳ ರಚನೆಯನ್ನು ಮಾಡಬೇಕು. ನಗ ನರ ನಯ. ಈ ಮುಂದಿನ ಇಲ್ಲಿ ಸಾವಂತ ಬಿಟ್ಟು ರ ಗ ಇಲ್ಲಿ ಕೆಲವೊಂದು ಅಕ್ಷರಗಳನ್ನು ಕೊಡಬೇಕು. ರ ಗ ಸ ದ ಅ ಇವು ಅಕ್ಷರಾಭ್ಯಾಸ ಒಂದರ ಒಂದರಲ್ಲಿ ಬರುವಂತಹ ಅಕ್ಷರಗಳು. ರ ಗ ಸ ದ ಅ ಈ ಅಕ್ಷರಗಳನ್ನು ಬಳಸಿ ಪದ ಬರೆಯಿರಿ. ಇಲ್ಲಿ ರ ಗ ಸ ದ ಅ ಈ ಅಕ್ಷರಗಳು ಮಾತ್ರ ತೆಗೆದುಕೊಂಡು ನೀವು ಪದಗಳ ರಚನೆಯನ್ನು ಮಾಡಬೇಕು. ರ ಸ ರಸ, ರ ಸ ರಸ, ದ ಸ ರ, ದ ಸ ರ, ದಸರಾ. ನೋಡಿ ಮಕ್ಕಳೇ, ನಾವು ಈ ಐದು ಅಕ್ಷರಗಳನ್ನು ಮಾತ್ರ ತೆಗೆದುಕೊಳ್ಳಬೇಕು, ಬೇರೆ ಯಾವುದು ಅಕ್ಷರವನ್ನು ತೆಗೆದುಕೊಳ್ಳಬಾರದು. ರ ಗ ಸ ದ ಅ ಈ ಐದು ಅಕ್ಷರಗಳನ್ನು ಬಳಸಿ ಪದಗಳ ರಚನೆಯನ್ನು ಮಾಡೋಣ. ಅ ರ ಸ ಅರಸ, ಅ ರ ಸ ಅರಸ, ಗ ರ ಗ ಸ, ಗ ರ ಗ ಸ ಗರಗಸ, ಗರ ರಸ, ಸ ರ ಸ ರ ಸರಸರ, ಸ ರ ಸ ರ ಸರಸರ, ಸ ರ ಸ ರ ಸರಸರ, ಸ ರ ಸ ಸರಸ, ಸ ರ ಸ ಸರಸ. ಇಲ್ಲಿ ನೋಡಿ ಮಕ್ಕಳೇ, ಈ ಐದು ಅಕ್ಷರಗಳನ್ನು ಮಾತ್ರ ತೆಗೆದುಕೊಂಡು ಈ ಪದಗಳ ರಚನೆಯನ್ನು ಮಾಡಲಾಗಿದೆ. ಮುಂದಿನ